ನಮಸ್ತೆ, ನನ್ನ ಹೆಸರು ನಿತಿನ್. ನಾನು ಕರ್ನಾಟಕದಿಂದ ಬಂದಿರೋದು. ನಾನು ಫಸ್ಟ್ ಹೇಳಬೇಕಂತಂದರೆ ಇಲ್ಲಿಗೆ ಹೆಂಗೆ ಬಂದೆ ಅಂತಂದರೆ, ನಾನು ನಮ್ಮಣ್ಣ ನನ್ನ ಯಶ್ವರ್ಸಿಸ್ ಅಂದರೆ ತ್ರಿವಿಕ್ರಮ್ ಅವ್ರ ಹತ್ರ ಕರ್ಕೊಂಡೋಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲ ನಮ್ಮಣ್ಣ ತಿಳ್ಕೊಂಡು ನನಗೆ ಹೇಳ್ದ. ಆಮೇಲೆ ಅಲ್ಲಿಗೆ ಒಂದು ಸರ್ತಿ ಭೇಟಿ ಆಗ್ಲಿಕ್ಕೂ ಹೋಗಿದ್ವಿ ನಾವು. ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಏನೇನು ಮಾಡ್ಕೊಂಬರ್ಬೇಕು ಏನೇನಿಲ್ಲ ಎಲ್ಲ ತಿಳ್ಕೊಂಡು ನಾನು ಇವಾಗ ಇಲ್ಲಿಗೆ ಅಂದರೆ ರಷ್ಯಾದಲ್ಲಿ ಓದಕ್ಕೆ ಬಂದಿದ್ದೀನಿ. ನಾನು ಇವಾಗ ರಷ್ಯಾದಲ್ಲಿ ಓದ್ತಾ ಇದ್ದೀನಿ, ಉಲ್ಯಾನೋವ್ಸ್ಕ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿದಲ್ಲಿ ಫಸ್ಟ್ ಇಯರ್ ಓದ್ತಾ ಇರೋದು. ಇಲ್ಲಿ ಕಾಲೇಜಲ್ಲಿ ಕಾಲೇಜೆಲ್ಲ ತುಂಬ ಚಲೋ ಇದೆ. ಅಂದರೆ ಕಾಲೇಜಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಟೀಚಿಂಗ್ ಆಗುತ್ತೆ. ಟೀಚಿಂಗ್ ಸ್ಟಾಫ್ ತುಂಬ ಚಲೋ ಇದೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಮಗೇನು ಗೊತ್ತಾಗಿಲ್ಲ ಅಂತಂದರೆ ಒಂದು ವೇಳೆ ಗೊತ್ತಾಗ್ಲಾರ್ದ ವಿಷಯ ಹೋಗಿ ಕೇಳಿದ್ರೆ ಅವರು ಇನ್ನೊಂದು ಸರ್ತಿ ಹೋಗಿ ನಮ್ಮನ್ನು ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿ ಇಂಥ ತೊಂದರೆ ಏನಿಲ್ಲ. ಇನ್ನು ಹಾಸ್ಟೆಲ್ ವಿಚಾರಕ್ಕೆ ಬಂದರೆ ಹಾಸ್ಟೆಲ್ ಕೂಡ ತುಂಬ ಚಲೋ ಇದೆ. ಸೆಕ್ಯೂರಿಟಿ ಎಲ್ಲ ಚಲೋ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನಮ್ಮ ಬಗ್ಗೆ ಎಲ್ಲರೂ ಕಾಳಜಿ ತೊಗೋತಾರೆ. ಇಲ್ಲಿ ಸೀನಿಯರ್ಸ್ ಕೂಡ ನಮ್ಮ ಬಗ್ಗೆ ಕಾಳಜಿ ತೊಗೊಂತಾರೆ, ಎಲ್ಲ ವಿಚಾರಿಸ್ತಾರೆ ಹೆಂಗೆ ಏನು ಅಂತಂದು. ಯಾವುದೇ ರೀತಿ ತೊಂದರೆ ಇಲ್ಲಿ ಏನೂ ಇಲ್ಲ. ಇನ್ನು ನಮಗೆ ಸ್ವಲ್ಪ ತೊಂದರೆ ಅನ್ನತಂದರೆ, ನಾವು ಸೌತ್ ಇಂಡಿಯನ್ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಊಟದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಅನಿಸುತ್ತೆ. ಯಾಕಂದರೆ ನಾವು ಸೌತ್ ಇಂಡಿಯನ್ ಅಲ್ಲ, ಇಲ್ಲಿ ತಿಂಡಿ ಮತ್ತು ಊಟ ಇದೆಲ್ಲ ನಾರ್ತ್ ಇಂಡಿಯನ್ದೇ ಸಿಗುತ್ತೆ. ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಥ್ಯಾಂಕ್ ಯು. ಶೋರ್ಸಿಸ್ಗೆ ಯೂಟ್ಯೂಬ್ ಚಾನಲ್ಗೂ ಆಪ್ ಸಬ್ಸ್ಕ್ರೈಬ್ ಕೀಜಿ ಓರ್ MBBS ಅಡ್ಮಿಷನ್ ಅಬ್ರಾಡ್ಗೆ ಸಾರಿ ಅಪ್ಡೇಟ್ಸ್ ಆಪ್ಕೋ ಮಿಲ್ತಿ ರಹೇಗಿ. ಯಶ್ ಓವರ್ಸೀಸ್ ಈಸ್ ಅ ಆಫಿಷಿಯಲ್ ರಿಪ್ರೆಸೆಂಟೇಟಿವ್ ಆಫ್ ಮೆನಿ ಗೌರ್ಮೆಂಟ್ ಯೂನಿವರ್ಸಿಟಿ ಈಸ್ ರಷ್ಯಾ, ಜಾರ್ಜಿಯಾ, ಯುಕ್ರೇನ್, ಫಿಲಿಪೀನ್ಸ್, ಕಿರ್ಗಿಸ್ತಾನ್, ಕಜಾಕಿಸ್ತಾನ್ ಆ್ಯಂಡ್ ಚೈನಾ. ಥ್ಯಾಂಕ್ ಯು.